ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ. ನಾನಿವತ್ತು ವೆಜಿಟೇಬಲ್ ಫ್ರೈಡ್ ಸಲಾಡ್ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತೀನಿ. ಯಾರ್ಯಾರಿಗೆ ಹಸಿ ತರಕಾರಿ ತಿನ್ನೋಕ್ಕೆ ಇಷ್ಟ ಇಲ್ವೋ ಅವರು ಈ ರೀತಿ ಫ್ರೈಡ್ ಮಾಡಿಕೊಂಡು ತಿನ್ಬೋದು. ನಾನಿವತ್ತು ತೊಗೊಂಡಿರೋಂಥ ವೆಜಿಟೇಬಲ್ಸ್, ಒಂದು ಬೌಲಷ್ಟು ಎಲೆಕೋಸು ತೊಗೊಂಡಿದ್ದೀನಿ, ಒಂದೆರಡರಷ್ಟು ಕ್ಯಾಪ್ಸಿಕಮ್ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ, ಹಾಗೆ ಒಂದು ಬೌಲ್ ಹಸಿ ಬಟಾಣಿ, ಹಾಗೆ ಒಂದೆರಡು ಚಿಲ್ಲಿ ಉದ್ದದಾಗ ಹಚ್ಚಿಟ್ಕೊಂಡಿದ್ದೀನಿ, ಹಾಗೆ ಒಂದು ಅರ್ಧ ಬ್ರೋಕ್ಲಿನ್ ಕೂಡ ತೊಗೊಂಡಿದ್ದೀನಿ, ಹಾಗೆ ಒಂದೆರಡು ಆನಿಯನ್ನು ಈ ಥರ ಚಿಕ್ಕ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೀನಿ. ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಪ್ಯಾನ್ ತೊಗೊಂಡಿದ್ದೀನಿ, ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಜೀರಿಗೆ ಆಪ್ಷನಲ್ ಬೇಕಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಕಂಪ್ಲೀಟ್ಲಿ ಅದನ್ನು ಸ್ಕಿಪ್ ಮಾಡಿ ಡೈರೆಕ್ಟಾಗಿ ವೆಜಿಟೇಬಲ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೋಬೋದು. ಸೊ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಹಚ್ಚಿಟ್ಕೊಂಡಿರೋಂಥ ಹಸಿಮೆಣಸಿನ್ಕಾಯಿ ಹಾಗೆ ಈರುಳ್ಳಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಜೊತೆಗೆ ಹಸಿ ಬಟಾಣಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟೇ ತರಕಾರಿ ಅಂತೇನಿಲ್ಲ, ನಿಮಗೆ ಬೇರೆ ಯಾವುದಾದ್ರು ತರಕಾರಿ ಬೇಕು ಅಂತಂದರೆ ನೀವು ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ಕ್ಯಾರೆಟು, ಬೀಟ್ರೂಟು, ಈ ಥರ ನಿಮಗೆ ಬೇರೆ ಯಾವುದೇ ತರಕಾರಿ ಇದ್ದರೂ ಯೂಸ್ ಮಾಡ್ಕೊಂಡು ನೀವು ಈ ರೀತಿ ಫ್ರೈಡ್ ಮಾಡಿಕೊಂಡು ಸಲಾಡ್ ಮಾಡ್ಕೋಬೋದು. ಸೊ ಇದೆಲ್ಲನೂ ಸ್ವಲ್ಪ ಫ್ರೈಡ್ ಆಗಬೇಕು, ಅದಕ್ಕೋಸ್ಕರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ಕೊಳ್ಳೋದ್ರಿಂದ ಬೇಗ ತರಕಾರಿ ಮತ್ತು ಆನಿಯನ್ ಎಲ್ಲ ಬೇಯುತ್ತೆ. ಸೊ ಉಪ್ಪು ಹಾಕ್ಕೊಂಡ್ಮೇಲೆ ಬ್ರೋಕ್ಲಿನ್ ಮತ್ತು ಹಚ್ಚಿಟ್ಕೊಂಡಿರೋಂಥ ಕ್ಯಾಪ್ಸಿಕಮ್ ಕೂಡ ಹಾಕ್ಕೊಂಡು ಒಂದು 2-3 ನಿಮಿಷ ಫ್ರೈ ಆಗೋದಕ್ಕೆ ಬಿಟ್ಬಿಡಬೇಕು. ಈಗಲೇ ನಾನು ಎಲೆಕೋಸು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಲ್ಲಿ ಸ್ವಲ್ಪ ಫ್ರೈ ಆಗಿದೆ, ಇನ್ನೂ ಕೂಡ ಸ್ವಲ್ಪ ಫ್ರೈ ಆಗಬೇಕು. ಇದಕ್ಕೆ ನಿಮಗೆ ಬೇಕಾಗಿರುವಂಥ ಮಸಾಲೆಗಳನ್ನ ನೀವು ಆ್ಯಡ್ ಮಾಡ್ಕೋಬೋದು. ಡಯಟ್ ಮಾಡಬೇಕಾದ್ರೆ ಕೆಲವರಿಗೆ ಹಸಿ ತರಕಾರಿ ತಿನ್ನೋಕ್ಕೆ ಇಷ್ಟ ಆಗಲಿಲ್ಲ ಅಂದರೆ ಈ ರೀತಿ ಸಮ್ ಟೈಮ್ ಚೇಂಜ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಈ ರೀತಿ ಫ್ರೈ ಮಾಡ್ಕೊಂಡು ತಿನ್ನೋದ್ರಿಂದ ನಿಮ್ಗೆ ಟೇಸ್ಟು ಸಿಗುತ್ತೆ, ಹಾಗೆ ಹೆಲ್ತಿಗೂ ಕೂಡ ಒಳ್ಳೆಯದು. ನೋಡಿ, ನಾನಿಲ್ಲಿ ಅಚ್ಚಕಾರದ ಪುಡಿ ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಬೇರೆ ಏನು ಕೂಡ ಮಸಾಲೆ ಹಾಕಿಲ್ಲ, ಚೆನ್ನಾಗಿ ಆಗೋದಕ್ಕೆ ಬಿಟ್ಟಿದ್ದೀನಿ. ಈಗ ವೆಜಿಟೇಬಲ್ ಫ್ರೈಡ್ ಮಾಡಿರೋಂಥ ಸಲಾಡ್ ರೆಡಿಯಾಗಿದೆ. ಇದನ್ನು ನೀವು ಚಪಾತಿಗೂ ತಿನ್ಬೋದು, ಇಲ್ಲ ಹಾಗೆ ಕೂಡ ತಿನ್ಬೋದು. ಇಷ್ಟೇ ಸಿಂಪಲ್ ಫ್ರೆಂಡ್ಸ್. ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.